ಬಿಜೆಪಿ ಇಂದ ನನಗೇನು ಯೂಸ್ ಏನಿಲ್ಲ ಸರ್. ಏನ್ ಹೇಳಕಾತವ್ರ ಹಂಗ ಮಾಡ್ದ ಮಾಡ್ಲೇಬೇಕಲ್ಲ ಸರ್. ದೊಡ್ಡವ್ರು ದೊಡ್ಡವ್ರ ಆಗಿದ್ರೆ ದುಡ್ಡಿರೋರ್ಗೆ ಏನ್ ತೊಂದ್ರೆ ಇಲ್ಲ, ಅವ್ರು ಮೋದಿನ ಬೇಕು ಅಂತಾರೆ. ಅದ್ನ ಅವ್ರು ಮಾಡು ಇಲ್ಲ ಅಂತ ಹೇಳಕಾಗಲ್ಲ, ಮಾಡಿದ್ರೆ ಅಂತ ಹೇಳಕಲ್ಲ. ಅವ್ರು ಬಂದ್ಮೇಲಂತೂ ಯಾರು ಅನುಕೂಲವಾಗಿಲ್ಲ. ಕುಮಾರಣ್ಣ ಇದ್ದಾಗ ನಮ್ಗೆ ಬಹಳ ಅನುಕೂಲನೂ ಇತ್ತು, ಎಲ್ಲಾರ್ಗು ಒಂದು ಸಮಾಧಾನ ಇದಿತ್ತು. ಈ ಸರ್ಕಾರಕ್ಕೆ ಅಂತ ನಾನು ಏನ್ ಹೇಳಕ್ ಇಷ್ಟಪಡಲ್ಲ. ಉಪೇಂದ್ರ ಅವರು ಬಂದ್ರೆ ಏನೋ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ ಗೆ ಹೋದ್ರೆ ಒಳ್ಳೇದು. ನಾನಂತೂ ಹ್ಯಾಪಿ ಇದ್ದೇನೆ. ಎಷ್ಟೆಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ. ಮಧ್ಯಮ ವರ್ಗದವರಿಗೆ ಮತ್ತೆ ಕೆಳ ವರ್ಗದವರಿಗೆ ನೂರಕ್ ನೂರು ಅವರಿಗೆ ಡೈರೆಕ್ಟ್ಲಿ ಸಿಗ್ತಾ ಇದೆ. ನನ್ಗನ್ಸ್ತದೆ ಅವರೇ ಬರ್ತಾರಂತ. ಯಾಕಂದ್ರೆ ಆಲ್ಟರ್ನೇಟಿವ್ ಏನಿದೆ ಹೇಳಿ? ಕಾಂಗ್ರೆಸ್ ನಲ್ಲಿ ಇದ್ದವರೆಲ್ಲ ಏನೇನ್ ಮಾತಾಡ್ತಾರೆ ಅವರಿಗೆ ಗೊತ್ತಿರಲ್ಲ. ಅವ್ರು ಏನ್ ದೇಶ ಆಳ್ತಾರೆ ನನ್ಗೆ ಗೊತ್ತಿಲ್ಲ. ದೇಶ ಕಷ್ಟದಲ್ಲಿದೆ. ಗಣೇಶೋತ್ಸವ ಕೊಟ್ಟಿಲ್ಲ, ಬೇರೆದು ಕೊಟ್ಟಿದ್ದಾರೆ. ಆ ತರ ಎಲ್ಲ ಮಾತ್ಕೊಳ್ತಾ ಹೋಗ್ಬಾರ್ದು. ಇದು ನಮ್ ಲೈಫು, ನಮ್ ಹೆಲ್ತ್ ನಾವ್ ನೋಡ್ಕೊಂಡು ಹೋಗ್ಬೇಕು. ಕಾಂಗ್ರೆಸ್ ಸರ್ಕಾರ ಬಂದಾಗ ಚೆನ್ನಾಗಿತ್ತು, ಮೋದಿ ಸರ್ಕಾರ ಸ್ವಲ್ಪ ಹಿಂಸೆನೆ. ಅದು ಎರಡರ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇದೆ. ಫಸ್ಟ್ ಮೋದಿ ಕೆಳಗಿಳಿಸ್ಬೇಕು. ಏನಾಗ ಸರ್, ಊರಿಗೆ ಮಣ್ಣು ತಿನ್ಬೇಕು ಸರ್, ಏನೋ ಮಾಡಂಗಿಲ್ಲ. ಫಸ್ಟ್ ಈ ಸರ್ಕಾರ ಬಿದ್ದೋಗ್ಬಿಟ್ರೆ ರೈತರ ಪರವಾಗಿ ಹೋರಾಡಂತ ನಾಯಕರು ಬಂದ್ರೆ ಮುಂದೆ ಏನಾದ್ರು ಜೀವನ ಮಾಡಬಹುದು. ಯಾರೋ ಒಳ್ಳೆಯವರು ಬಂದ್ರೆ ಸಾಕು ಸರ್. ಬಣ್ಣ ಹಚ್ಚದಲ್ಲೇ ನಾಟಕ ಆಡಿಸ್ಬಿಟ್ರು. ಜನಗಳು ಮಾತ್ರ ಬಹಳ ದೊಡ್ಡರು. ರೈತರು ಕೊನೆ ಪಕ್ಷ ಹೆಂಗಾರು ಹೇಳುತ್ತಿದ್ಕೋತಾರೆ. ಕೇಂದ್ರದಲ್ಲಿ ಮೊದಲು ಕಾಂಗ್ರೆಸ್ ಅವ್ರು ಯಾರು ಕೊಳ್ಳೆ ಹೊಡೆಯದಂಗಿಲ್ಲ. ಇವ್ರಿಗೆ ಕೊಳ್ಳೆ ಹೊಡೆಯಕ್ಕೆ ಅವ್ರ ಜೊತೆ ಬೇಕಲ್ಲ. ಇದ್ರಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬೆಸ್ಟು. ಹಂಗಾಗತ್ತೆ ಡೆಲ್ಲಿಲಿ ಇನ್ನೂ ಬದುಕ್ತಾವ್ರೆ. ನಮಗೆ ಸವಾಸನೆ ಬೇಡ, ದೇಶದಿಂದ ತೊಲಗಿಬಿಟ್ರೆ ಸಾಕು. ನಂಗೆ ಇವರು ದೇವಸ್ಥಾನದಲ್ಲಿ ಸಿಕ್ಬಿಟ್ರೆ ಅದನ್ನ ಬೇಕಾದ್ರೆ ಕೊಳ್ಳೆ ಹೊಡೆದ್ಬಿಡ್ತಾರೆ. ಅದನ್ನ ಬಿಟ್ಟರೆ ನಾವು ಬದುಕಿರೋನು ಹಿಂದೆ ಇಲ್ದಿರೇನು ಸರ್, ಹಿಂದೂ ಸಂಸ್ಕೃತಿಲಿ ನಾವು ಅದುವರೆಗೆ ಮಾಡ್ಬೇಕು ಸರ್. ಇವ್ರಿಗೆ ಎದುರಿಕೊಂಡು ಬಿಡಕ್ಕೆ ಹೋಗ್ಬಾರ್ದು. ಅದೇ JDS, ಅದೇ ಕಾಂಗ್ರೆಸ್, ಅದೇ BJP ಅಂತೇಳಿ ಸಾಯ್ತಾರೆ ನಮ್ಮ ಜನ. ಈ ಸರ್ಕಾರ ಏನ್ ಮಾಡ್ದೋ ಗೊತ್ತಿಲ್ಲ. ಒಳ್ಳೆ ಪೋಸ್ಟ್ ಸಿಕ್ಕಿದ್ರೆ ಅವ್ರು ಅದೇ ಖುಷಿ. ಅವ್ರೇನ್ ಏನ್ ಹಾಕೊಂಡು ಸಾಯ್ಬೇಕು ಅಷ್ಟೇ. ವೇಸ್ಟ್ ಫೆಲೋ ಅಂತ ಹೇಳಿದ್ರೆ ಮೋದಿನೇ. ಮತ್ತೆ ತಿರ್ಗಾ ಲಾಕ್ಡೌನ್ ಅದು ಇದು ಅನ್ಬಿಟ್ರೆ ಯೂತ್ ಬದಲಾಬೇಕು. ಅಷ್ಟು ರಾಹುಲ್ ಗಾಂಧಿ ಬರಬೇಕು, ಮತ್ತೆ ನಮ್ಮ ಸಿದ್ದರಾಮಯ್ಯ ಬರಬೇಕು ನಮ್ಮ ಇಲ್ಲಿ ಸ್ಟೇಟ್ ಅಲ್ಲಿ. ಎಪ್ಪತ್ತು ಪರ್ಸೆಂಟ್ ನಮಗೆ ಕೊಡ್ತಾ ಇದ್ರು ಕಾಂಗ್ರೆಸ್ನವರು. ದುಡ್ಡು ಮಾಡಿದ್ದಾರೆ, ಬೇಜಾನ್ ದುಡ್ಡು ಮಾಡಿದ್ದಾರೆ. ಕೋಟ್ಯಾಂತ ಕೋಟಿ ಮಾಡಿದ್ದಾರೆ. ಜೋರ ಮಾತಾಡಿದ್ರೆ ಅವನು ಅಲ್ಲಿಗೆ ತಾನೆ. ನಮ್ಮ ಜಿಲ್ಲೆಗೆ ಬಂದು ಅವನು ಕಷ್ಟ ಸುಖ ಯಾವತ್ತೂ ನಮಗೆ ನೋಡಿಲ್ಲ. ಸಿದ್ದರಾಮಯ್ಯ ಸರ್, ಅವ್ರ ಬಗ್ಗೆ ನಮಗೇನು ಅಷ್ಟು ಗೊತ್ತಿಲ್ಲ ಸರ್. ನಮಗೆ ಕಾಂಗ್ರೆಸ್ ಮಾತ್ರ ನಮಗೆ ಸರಿ ಹೋಗುತ್ತೆ. ಬಂದಿದ್ದೆಲ್ಲ ನಾವೇ ತಿನ್ಬಿಡೋಣ. ಜನನ ತುಳಿಯೋಣ ಕೆಳಗಡೆ ಅಂತ ತುಳಿತಾ ಇದ್ದಾರೆ. ಬಡವರೇ ಸಾಯ್ತಾ ಇದ್ದಾರೆ, ಶ್ರೀಮಂತರಾಗಿ ಸಾಯ್ತಾ ಇಲ್ಲ. ಇವರು ಸೈಲೆಂಟ್ ಆಗಿ ಅಲ್ಲಿ ಕುತ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ. ಯಡಿಯೂರಪ್ಪ BJP ಪಕ್ಷ ಸರಿ ಇಲ್ಲ. ರಾಜೀನಾಮೆ ಕೊಟ್ಟನು ನಮ್ಗೆ ಒಳ್ಳೆ ಕೆಲಸ ಆಗುತ್ತೆ. ಇನ್ನು ನಮಗೆ ಕಾಂಗ್ರೆಸ್ ಬಂದರೆ ತುಂಬ ಉಪಯೋಗ ಆಗುತ್ತೆ. ಏನು ಹೇಳಕಾತವ್ರ ಹಂಗೆ ಮಾಡ್ದಾಗ ಮಾಡಲೇಬೇಕಲ್ಲ ಸರ್. ಕಷ್ಟ ಆಗುತ್ತೆ, ಅದಕ್ಕೆ ಪರಿಹಾರನೇ ಇಲ್ವಲ್ಲ. ಜಾಸ್ತಿ ಆದರೂ ಹಾಕಿಸ್ಲೇಬೇಕು, ಕಮ್ಮಿ ಆದರೂ ಹಾಕಿಸ್ಲೇಬೇಕು. ಸರ್ ಮನೇಲಿ ಕೂತ್ಕೋಬೇಕು. ಏನು ಮಾಡೋಕ್ಕಾಗತ್ತೆ? ಅವ್ರು ಮಾಡ್ತಾರೆ, ಅದು ನಾವು ನಡೆಸಲೇಬೇಕು. ಅದನ್ನ ಅವರು ಮಾಡು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡಿದ್ರೆ ಅಂತಲೂ ಹೇಳೋಕ್ಕಲ್ಲ. ಅವ್ರು ಬಂದಮೇಲಂತೂ ಯಾರೂ ಅನುಕೂಲವಾಗಿಲ್ಲ. ಅಷ್ಟೇ ನಾನು ಹೇಳೋದು. ಕಾಂಗ್ರೆಸ್ಸು, ಸಿದ್ದರಾಮಯ್ಯ, ಈ ಸರ್ಕಾರಕ್ಕಂದ್ರೆ ನಾನು ಏನು ಹೇಳೋಕ್ಕೂ ಇಷ್ಟಪಡಲ್ಲ. ಕಾಂಗ್ರೆಸ್ ಬಂದರೆ ಅನುಕೂಲ ಆಗುತ್ತೆ, ಬಡವ್ರಿಗೂ ಅನುಕೂಲ ಆಗುತ್ತೆ, ಎಲ್ಲ ಕೆಲಸಗಳು ಚೆನ್ನಾಗಾಯ್ತವೆ. ಅವ್ರು ಬಂದರೆ ಪರವಾಗಿಲ್ಲ, ಬೆಟ್ರು. ಪರಿಸ್ಥಿತಿ ಆಲ್ರೆಡಿ ಬೀದಿಗೆ ಬಂದುಬಿಟ್ಟಿದ್ದೀವಿ ಸರ್. ಈಗ ನಮ್ಮ ಮಧ್ಯಮವರ್ಗದ ನಾವು ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ತೊಂದರೆ ಆಗ್ತಾಯಿದೆ. ಅವ್ರು ದಿನ ಎಲ್ಲ ರೇಟು ಒಂದಲ್ಲ, ನೀವು ಮನೆ ಸಾಮಾನು ತೊಗೊಳ್ಳಿ, ಆಯಿಲ್ ರೇಟ್ ಎಲ್ಲ ಫುಲ್ ಜಾಸ್ತಿ ಆಗಿದೆ. ನಾವು ಜೀವನ ಮಾಡೋದೇ ಡೈಲಿ 1,000 ರೂಪಾಯಿ ದುಡಿಯೋದು ಕಷ್ಟ. ಅದರಲ್ಲಿ ಸಂಸಾರ, ಮನೆ, ಹುಡುಗರು, ಸ್ಕೂಲು, ಹೆಂಗೆ ನಾವು ಜೀವನ ಮಾಡೋದೇಳಿ? ಭಾಳ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಅವರು ಏನಾದ್ರು ಅರ್ಥ ಮಾಡ್ಕೋಬೇಕು. ಇವರು ನಮ್ಮ CM ಆಗ್ಬೋದು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಇದಕ್ಕೇನಾದರೂ ಒಂದು ತೀರ್ಮಾನ ಮಾಡಲೇಬೇಕು. ಭಾಳ ತೊಂದರೆ ಆಗ್ತಾಯಿದೆ. ಮಧ್ಯಮ ವರ್ಗದವ್ರಿಗೆ ಜಾಸ್ತಿ ಬೇಕಿರ್ತದೆ. ಡೈಲಿ ಕೂಲಿ ಮಾಡೋರು ಕೂಲಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ದೊಡ್ಡವ್ರು ದೊಡ್ಡವರೇ ಆಗಿದ್ದಾರೆ. ಮಧ್ಯದಲ್ಲಿ ನಾವು ಕೆಳಗಡೆನೂ ಬರ್ತಾಯಿಲ್ಲ, ಮೇಲ್ಕೂ ಹೋಗ್ತಾಯಿಲ್ಲ. ಅಂದರೆ ಇಡೀ ಜೀವನ ಮಾಡೋಕ್ಕೂ ಆಗ್ತಾಯಿಲ್ಲ. ಅಷ್ಟೊಂದು ಪ್ರಾಬ್ಲಮ್ ಆಗಿದೆ. ಒಂದು ಮನೆಗೆ ಇವತ್ತು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಮಾಡಬೇಕು ಅಂದರೆ 10-12 ಸಾವಿರ ಇಲ್ಲದೇ ಜೀವನ ಮಾಡೋಕೆ ಆಗ್ತಾಯಿಲ್ಲ ಸರ್. ಅದರಲ್ಲಿ ಇನ್ನು ಬಾಡಿಗೆ ಕಟ್ಕೊಂಡು ಮಕ್ಳು ಹೆಂಗೆ ಓದಿಸೋದು? ಹೀಗಾಗಿ ಹಿಂಗೆ ತೊಂದರೆ ಆಗ್ತಾಯಿದೆ. ಅದಕ್ಕೇನಾದರೂ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಅವರು ತಿಳ್ಕೊಬೇಕು ಸರ್. ದಿನ ನೋಡಿದ್ರು ಇಲ್ಲ ಸರ್, ಅದು ಏನು ಮಾಡ್ತೀನಿ ಅಂತಂದರೆ ಏನು ಮಾಡಿದ್ದಾರೆ ಸರ್? ಅವರ ದೊಡ್ಡ ದೊಡ್ಡದು ಮಾಡ್ತಾಯಿದ್ದಾರೆ ಅಷ್ಟೇ. ನಮ್ಮ ಮಿಡ್ಲ್ ಜನಕ್ಕೆ ಏನು ಮಾಡ್ತಾಯಿಲ್ಲ. ಅವರು ಎಲ್ಲ ಫ್ರೀ ಅಂತಾರೆ. ಅದೇನು ಕೊಡ್ತಿದ್ದಾರೋ ನನಗಂತೂ ಒಂದು ತಾವಂತೂ ಒಂದು ತೊಗೊಂಡಿಲ್ಲ ಬಿಡಿ. ಸರ್ಕಾರದಿಂದ ಯಾವುದೂ ಇಲ್ಲಿವರೆಗೂ ಪಡ್ಕೊಂಡೇ ಇಲ್ಲ. ಹಿಂದೆ ವಾಕ್ಯದಲ್ಲಿ ಅಂದರೆ ಮೊದಲಿದ್ದಕ್ಕೇ ಚೆನ್ನಾಗಿತ್ತು, ಇವ್ರು ಬಂದಮೇಲೆ ಭಾಳ ತೊಂದರೆ ಆಗ್ತದೆ ನಮ್ಮ ಮಧ್ಯಮ ವರ್ಗಕ್ಕೆ. ಬೇರೆ ದೊಡ್ಡವ್ರಿಗೆ ದುಡ್ಡಿರೋರಿಗೆ ಏನು ತೊಂದರೆ ಇಲ್ಲ, ಅವರು ಮೋದಿನೇ ಬೇಕು ಅಂತಾರೆ. ಬಟ್ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ನನ್ನ ಪ್ರಕಾರ JDS ಬರ್ಬೇಕು ಸರ್. ಕುಮಾರಣ್ಣ ಇದ್ದಾಗ ನಮಗೆ ಭಾಳ ಅನುಕೂಲನೂ ಇತ್ತು, ಎಲ್ಲರಿಗೂ ಒಂದು ಸಮಾಧಾನ ಇದಿತ್ತು. ಅದನ್ನು ನನ್ನ ಪ್ರಕಾರ ಪ್ರಜಾಕೀಯ ಬಂದರೆ ಪರವಾಗಿಲ್ಲ. ಅವರು ಈಗ ನಡ್ಕೊಳ್ಳೋ ರೀತಿಯಲ್ಲಿ ಪರವಾಗಿಲ್ಲ.
ಮುಂದೆ ಅವ್ರು ಯಾವ ಥರ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅವ್ರು ಹೇಳೋ ಈಗ ನೋಡಿದ್ದೀನಿ ನಾನು ಅವರ ಸುಮಾರು ನ್ಯೂಸ್ಗಳು ಎಲ್ಲ ಕಡೆ ಚೆನ್ನಾಗಿ ಪ್ರಿಫರೆನ್ಸ್ ಬರ್ತಾ ಇದೆ. ಉಪೇಂದ್ರ ಅವರು ಬಂದರೆ ಏನೋ ಜನಸಾಮಾನ್ಯರಿಗೆ ಭಾಳ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್. ಏನು ಬಿ ಜೆ ಪಿಯಿಂದ ನನಗೇನು ಯೂಸ್ ಏನಿಲ್ಲ ಸರ್, ಅದರಿಂದ ನನಗೇನು ಅನಿಸ್ತಾ ಇಲ್ಲ ಸರ್. ಇವ್ರು ದೊಡ್ಡ ದೊಡ್ಡವರೆಲ್ಲ ಎಲ್ಲ ಫಂಕ್ಷನು ಮಾಡ್ತಾಯಿದ್ದಾರೆ ಎಮ್ ಎಲ್ ಎ ಎಂ ಪಿಗಳೆಲ್ಲ. ಇವರು ಬೇಡ ಓಪನಾಗಿ ಮೊದಲ ಥರ ಮಾಡೋದು ಬೇಡ, ಒಂದು ಕಂಡೀಷನ್ ಮಾಡಲಿ. ಒಂದು ರೋಡ್ಗೆ ನಾಲ್ಕು ಆರು ಗಣೇಶನ ಕುಣಿಸೋ ಬದಲು ಒಂದು ಗಣೇಶನ ಕುಣಿಸಿ ಏರಿಯಾಕ್ಕೆ ಆ ಥರ ಮಾಡ್ಬೋದು. ಅವ್ರು ಪ್ಲ್ಯಾನ್ ಮಾಡಿ ಸರ್. ಇಲ್ಲ ಮಾಡೋದೇ ಬೇಡ ಅಂದರೆ ಏನು ತೊಂದರೆ, ಜನಕ್ಕೆ ತೊಂದರೆ ಕೊಟ್ಟಂಗೆ ಆಗುತ್ತೆ. ಇಲ್ಲ ಮಾಡಬೇಕು, ಅದಕ್ಕೆ ಕಂಡೀಷನ್ ಪ್ರಕಾರ ಮಾಡಬೇಕು. ಎಲ್ಲ ರೋಡಲ್ಲಿ ಹತ್ತಾರು ನಿಲ್ಸೋದು ಬೇಡ, ಏರಿಯಾಕ್ಕೆ ಒಂದು ಮಾಡಿಕೊಂಡು ಯಾವುದೇ ತೊಂದರೆ ಕೊಡ್ದಂಗೆ ಜನಗಳಿಗೆ ಇವ್ರಿಗೆ ಪಬ್ಲಿಕ್ಗೆ ಮಾಡ್ಬೋದು. ಗ್ಯಾಸ್ ರೇಟ್ ಒಂದು ಜಾಸ್ತಿ ಆಯ್ತು ಅಷ್ಟೇ, ಅದರಿಂದ ಕಮ್ಮಿ ಆಗ್ಬೇಕು ಅಂತ ನಮಗೂ ಆಸೆ. ಕಮ್ಮಿ ಆಗ್ತಾಯಿಲ್ಲ, ಇನ್ನೂ ಜಾಸ್ತಿ ಆಗ್ತೈತೆ. ನಾ ಕಾಂಗ್ರೆಸ್ ಸರ್ಕಾರ ಬಂದಾಗ ಚೆನ್ನಾಗಿತ್ತು, ಮೋದಿ ಸರ್ಕಾರ ಸ್ವಲ್ಪ ಹಿಂಸೆನೆ. ಹಾಗೆ ಫ್ರೀಯಾಗಿ ಓಡಾಡೋ ಬದಲಿಗೆ ಎಲ್ಲಿ ಬೇಕೋ ಅಷ್ಟೇ ಓಡಾಡಬೇಕಾಗ್ತದೆ, ಅದೊಂದು. ಸೆಕೆಂಡು ಏನಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಹೋದರೆ ಒಳ್ಳೆಯದು, ಬಟ್ ಏನಂದರೆ ಎಲೆಕ್ಟ್ರಿಕ್ ವೆಹಿಕಲ್ಲು ಪಾಪ್ಯುಲರ್ ಇನ್ನೂ ಆಗ್ತಾಯಿಲ್ಲ ಇಂಡಿಯಾದಲ್ಲಿ. ಯಾಕಂದರೆ ಯಾರು ತೊಗೊಳ್ಬೇಕಂತ ಇದ್ದಾರೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಇದೇನೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಬ್ಯಾಟ್ರಿ ಚಾರ್ಜಿಂಗ್ ಎಲ್ಲ ಬೇಕಾಗ್ತದೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಮೊದಲೇ ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಲು ಇಂಪ್ರೂವ್ಮೆಂಟ್ ಹೆಚ್ಚಿಗೆ ಆಗುತ್ತೆ, ಬಟ್ ಅದಾಗದೇ ಇದ್ದರೆ ಇದಾಗಲ್ಲ. ಸೊ ಅದು ಎರಡರ ಮಧ್ಯದಲ್ಲಿ ಗಲಾಟೆ ಆಗ್ತಾಯಿದೆ. ಬಟ್ ಏನಂದರೆ ಪೆಟ್ರೋಲ್ ಹೆಚ್ಚಿಗೆ ಆಗ್ತಾಯಿದೆ ಇವಾಗ ಪ್ರೆಸೆಂಟ್ಲಿ, ಮಾರ್ಕೆಟ್ ಬೇಸಿಸ್ ಮೇಲೆ ಆಗ್ತಾ ಇರೋದ್ರಿಂದ ವರಿ ಇಲ್ಲ. ಬಟ್ ಏನಂದರೆ ಸ್ಟೇಟ್ ಗೌರ್ಮೆಂಟ್ಗಳು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅವ್ರೇನು ಟ್ಯಾಕ್ಸಸ್ ತೊಗೊಳ್ತಾರೆ ಅದನ್ನು ಸ್ವಲ್ಪ ರಿಡ್ಯೂಸ್ ಮಾಡಿದ್ರೆ ಜನರಿಗೆ ಒಳ್ಳೆಯದಾಗುತ್ತೆ ಅಷ್ಟೇ. ನಾನಂತೂ ಹ್ಯಾಪಿ ಇದ್ದೇನೆ, ಯಾಕಂದರೆ ಎಷ್ಟೆಲ್ಲ ಒಳ್ಳೆಕ್ಕೆಲ್ಲ ಕೆಲಸ ಆಗ್ತಾಯಿದೆ, ಕೆಲಸ ಮಾಡಿಸ್ತಾ ಇದ್ದಾರೆ. ಬಟ್ ಏನಂದರೆ ಬರೀ ಒಬ್ಬರಿಂದನೇ ಕಷ್ಟ, ಜನರು ಅದ್ರ ಜೊತೆಗೆ ಸೇರಿದ್ರೆ ಇನ್ನೂ ಚೆನ್ನಾಗುತ್ತೆ ಅಂತ ನನ್ನ ವಿಚಾರ. ಇಲ್ಲ, ಆ್ಯಕ್ಚುಲಿ ಮಧ್ಯಮ ವರ್ಗದವರಿಗೆ ಮತ್ತು ಕೆಳ ವರ್ಗದವರಿಗೆ ಇವಾಗ ಏನು ಸವಲತ್ತುಗಳು ಸಿಗ್ತಾವಲ್ವ, ಮೊದಲೇ ಆದರೆ 100 ರೂಪಾಯಿ ಕೊಟ್ಟರೆ 15 ರೂಪಾಯಿ ಸಿಗ್ತಾ ಇತ್ತು, ಇವಾಗ 100ಕ್ಕೆ 100 ಅವರಿಗೆ ಡೈರೆಕ್ಟ್ಲಿ ಸಿಗ್ತಾ ಇದೆ. ಹಾಗಾಕೊಂಡು ಆ ಥರ ಯಾರು ಹೇಳ್ತಾ ಇದ್ರೆ ಐ ಥಿಂಕ್ ಇಟ್ ಈಸ್ ನಾಟ್ ಕರೆಕ್ಟ್. ನನಗನ್ನಿಸ್ತದೆ ಅವರೇ ಬರ್ತಾರಂತ, ಯಾಕಂದರೆ ಆಲ್ಟರ್ನೇಟಿವ್ ಏನಿದೆ ಹೇಳಿ? ಒಬ್ಬರಿಗೆ ಸರಿ ಮಾತಾಡ್ಲಿಕ್ಕೆ ಬರೋಲ್ಲ, ಒಬ್ಬರು ಕರೆಕ್ಟಾಗಿ ಲೀಡ್ ಮಾಡೋಕ್ಕಾಗಲ್ಲ, ಕಾಂಗ್ರೆಸ್ನಲ್ಲಿ ಇದ್ದವರೆಲ್ಲ ಏನೇನು ಮಾತಾಡ್ತಾರೆ ಅವರಿಗೆ ಗೊತ್ತಿರೋಲ್ಲ. ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದನ್ನು ಕರೆಕ್ಟಾಗಿ ಹೇಳದಿದ್ರೆ ಅವ್ರು ಏನು ದೇಶ ಆಳ್ತಾರೆ ನನಗೆ ಗೊತ್ತಿಲ್ಲ. ಅಲ್ಲ, ಆ್ಯಕ್ಚುಲಿ ದೇಶ ಕಷ್ಟದಲ್ಲಿದೆ, ಕೋವಿಡ್ ಅಂತ ಎಲ್ಲರಿಗೂ ಗೊತ್ತಿದೆ, ಪ್ರಾಬ್ಲಮ್ ಆಗ್ತದೆ. ಜನರೇ ತಿಳ್ಕೊಂಡು ಅದನ್ನು ಸುಧಾರಿಸ್ಕೊಂಡು ಹೋಗಬೇಕು ಹೊರತು ಗಣೇಶೋತ್ಸವ ಕೊಟ್ಟಿಲ್ಲ ಬೇರೆದಕ್ಕೆ ಕೊಟ್ಟಿದ್ದಾರೆ ಆ ಥರ ಎಲ್ಲ ಮಾತ್ಕೊಳ್ತಾ ಹೋಗಬಾರ್ದು. ಇದು ನಮ್ಮ ಲೈಫು, ನಮ್ಮ ಹೆಲ್ತು, ನಾವು ನೋಡ್ಕೊಂಡು ಹೋಗಬೇಕು, ಅದು ಜನರೇ ನೋಡ್ಕೊಂಡು ಹೋದರೆ ಒಳ್ಳೆಯದು. ಕೆಲವರು ಏನು ಮಾಡ್ತಾರೆ, ಅವರವ್ರ ವಿಚಾರ ಇಡ್ತಾರೆ, ಅದರ ಅರ್ಥ ಅದು ಜನರ ವಿಚಾರ ಅಲ್ಲ, ಅವ್ರಿಗೇನು ಅನಿಸ್ತದೆ ಹೇಳ್ತಾ ಇರ್ತಾರೆ. ಮತ್ತು ಕೆಲವ್ರಿಗೇನು ಗೊತ್ತಾ, ನಾವು ಹೇಳಿದಾಗ ನಮ್ಮದು ನ್ಯೂಸ್ನಲ್ಲಿ ಬರ್ತದೆ, ನಾವು ಚಲಾವಣೆಯಲ್ಲಿ ಇರ್ತೀವಿ ಅಂತ ಅವ್ರಿಗೆ ಭಾವನೆ ಇರ್ತದೆ. ಹಾಗಾಕೊಂಡು ಕೆಲವೊಂದ್ಸಲ ಹೇಳ್ತಾ ಇರ್ತಾರೆ, ಅದಕ್ಕೆ ವರಿ ಮಾಡಬಾರ್ದು. ಆ್ಯಕ್ಚುಲಿ ಎಲ್ಲ ನನಗೇನು ಅನಿಸ್ತದೆ ಗೊತ್ತಾ, ಗಣೇಶ ಉತ್ಸವ ಇರಬೇಕು, ಬಟ್ ಏನಂದರೆ ಕೋವಿಡ್ ಕಂಡೀಷನ್ನಲ್ಲಿ ಏನೇನು ನಾವು ರಿಸ್ಟ್ರಿಕ್ಷನ್ ಹಾಕ್ಕೊಂಡು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಏನಾಗ ಸರ್, ಊರಿಗೆ ಮಣ್ಣು ತಿನ್ಬೋದು ಅಷ್ಟೇ, ಏನೂ ಮಣಂಗಿಲ್ಲ. ಮಣ್ಣು ತಿನ್ನೋದ್ಬಿಟ್ರೆ ಏನೂ ಗೊತ್ತಿಲ್ಲ ನಮಗೆ. ಊರ ಕಡೆ ಇದ್ರೆ ನಾವು ತೆಂಗಿನಕೇನಾದ್ರು ತಿನ್ಬೋದು, ಇಲ್ಲಿ ಇದೇ ಥರ ಆದರೆ ಏನು ತಿನ್ನೋ ಗೊತ್ತಿಲ್ಲ. ಅದೇ ಅನ್ನ ಅಂದ ಏನು ತಿಂದಲ್ಲ ಸಾಯೋದಷ್ಟೇ, ಇನ್ನೇನಿಲ್ಲ. ಫಸ್ಟ್ ಈ ಸರ್ಕಾರ ಬಿದ್ದೋಗ್ಬಿಟ್ರೆ ಏನೂ ಆಗೋಲ್ಲ. ಯಾರು ರೈತರು ಪರವಾಗಿ ಹೋರಾಡೋಂಥ ನಾಯಕರು ಬಂದರೆ ಮುಂದೇನಾದ್ರು ಜೀವನ ಮಾಡ್ಬೋದು. ಇದೇ ರೀತಿ ಇವರು ಎಲ್ಲ ಗ್ಯಾಸ್ ರೇಟು, ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಎಲ್ಲನೂ ಮಾಡ್ಕೊಂಡು ಹೋದರೆ ಸಣ್ಣ ಪುಟ್ಟವ್ರು ಬದುಕಂತೂ ಸಾಧ್ಯನೇ ಇಲ್ಲ. ಏನಕ್ಕೆ ಸರ್ ಸುಮ್ಮನೆ ಮಾತಿಗೆ ಮಾತು ಹೇಳಿ 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 ಜನರನ್ನು ಟೋಪಿ ಹಾಕಿದ್ರೆ ಹೊರತು ಬಣ್ಣ ಹಚ್ಚಿದಲ್ಲೇ ನಾಟಕ ಆಡಿಸ್ಬಿಟ್ರು. ಸ್ಟೇಜು ಹಾಕಲಿಲ್ಲ, ಬಣ್ಣನೂ ಹಾಕಲಿಲ್ಲ, ಬಟ್ಟೆನೂ ಹಾಕಿಸ್ಲಿಲ್ಲ, ಇರೋ ಬಟ್ಟೆಲ್ಲೇ ನಾಟಕ ಆಡಿಸ್ಬಿಟ್ರು. ಆ ಥರ ಸರ್ಕಾರ ಆಗೋಯ್ತು. ಈ ಕೆಲಸ ಮಾಡ್ತಾರಂತ ಗೊತ್ತಿರಲ್ಲ. ಅದನ್ನು ನಮ್ಮ ಜನಗಳು ಮಾತ್ರ ಭಾಳ ದಡ್ಡರು. ಅದರಲ್ಲೂ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಅಫಿಷಿಯಲ್ ಇರೋಷ್ಟು ದಡ್ಡ್ರಂತರು ಇನ್ಯಾರೂ ಇಲ್ಲ. ರೈತರು ಕೊನಪಕ್ಷ ಹೆಂಗಾರು ಹೇಳಿರ್ ತಿದ್ಕೋತಾರೆ, ಅಫಿಷಿಯಲ್ಲೇ ದಡ್ಡನ ಮಕ್ಕಳಾಗ್ತಾ ಇರೋದು. ಫಸ್ಟ್ ಅವ್ರ ಬುದ್ಧಿ ಕಲ್ತ್ಕೊಂಡ್ರೆ ಅವ್ರು ರೈತರಿಗೆ ಹೇಳ್ತಾರೆ ನಾಲ್ಕು ಜನ ತಿಳಿದಿರೋರಿಗೆ. ಇವರೇ ದಡ್ಡ್ರಾದ್ರೆ ಏನು ಮಾಡ್ತಾರೆ ಹೇಳ್ರಿ? ಯಾಕೆಂದ್ರೆ ಇವ್ರಿಗೆ ಕೊಳ್ಳೆ ಹೊಡೆಯೋಕೆ ಅವ್ರ ಜೊತೆ ಬೇಕಲ್ಲ. ಹಂಗಾಗಿದೆ ಇವತ್ತಿನ ಸರ್ಕಾರ. ಇದೇ ಹಿಂಗೆ ಮುಂದುವರೆದ್ರು ಸಣ್ಣ ಪುಟ್ಟವರು ರೈತರು ಅಂದು ಇನ್ನೇನು ಈಗಲೇ ವಿಷ ಕೊಟ್ಟು ಸಾಯ್ತಾವ್ರೆ. ಮುಂದಕ್ಕಿನ್ನೇನು ವಿಷ ಕುಡಿಯೋದೇ ಬೇಡ, ಹಂಗೆ ಸತ್ತೋಗ್ಬಿಡ್ತಾರೆ. ಕೇಳಿ ಸತ್ತೋಗ್ಬಿಡ್ತಾರೆ. ಇವ್ರು ಮಾಡ್ತಾರೆ ಇವೆಲ್ಲ ನೋಡಿದರೆ
ಈಗಿನೇನು ಮತ್ತೇನೋ ಈಗ ಕರೆಂಟ್ ಬಾವಿಗೆಲ್ಲ ಇದು ಮೀಟ್ರ್ ಹಾಕ್ತೀವಿ ಅಂತವ್ರೆ, ಅದೇನಾರು ಆದರೆ ಇವ್ರ ಜೀವನದಲ್ಲೂ ಇನ್ನೇನು ಬದುಕಂಗೆ ಇಲ್ಲ ರೈತರು. ಈಗ ಹೆಂಗೆ ಒಂಚೂರು ಸಣ್ಣ ಪುಟ್ಟ ನೀರು ಬಿಡ್ಕೊಂಡು ಅಂತ ದಿನಕ್ಕೆ ಬೆಳ್ಕೊಂಡಾರ ತಿಂತಾವ್ರೆ, ಅದ್ರ ಬಾಯಲು ಮಣ್ಣು ಹಾಕಿರು ಅಂದ್ರೆ ಮುಗೀತು. ಸರ್ ಒಂದು ಕೇಳಿದ್ರೆ ಕೇಂದ್ರದಲ್ಲಿ ಮೊದಲು ಕಾಂಗ್ರೆಸ್ ಸರ್ ಯಾರು ಕೊಳ್ಳೆ ಹೊಡೆದಂಗಿಲ್ಲ, ಇದ್ದರಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬೆಸ್ಟು. ಏನೇ ಮಾಡಿರಲಿಲ್ಲ ಅವ್ರು ಈ ಥರದ ಈ ಅವರು ಬಣ್ಣ ಕಾಣದಲ್ಲೇ ಕೊಳ್ಳೆ ಹೊಡೆದ್ರು, ಇವರು ಈಗ ಕೊಳ್ಳೆ ಹೊಡಿತಿದ್ರು ಅಂತ ಹೇಳಿ ಹೇಳಿ ಕೊಳ್ಳೆ ಹೊಡಿತಾವ್ರೆ ಸರ್. ಅದು ಒಂದು ಅದು ವರ್ಷ ಅಂದ್ರೆ ಭಾಳ ಬೆಸ್ಟ್ ಅವರು, ಆಮ್ ಆದ್ಮಿ ಪಕ್ಷ ಇದೆಯಲ್ಲ ಅವ್ರು ಭಾರಿ ಒಳ್ಳೆ ಕೆಲಸ ಮಾಡ್ತಾವ್ರೆ. ಹಂಗಾಗತ್ತೆ ಡೆಲ್ಲಿಲಿ ಇನ್ನೂ ಅವ್ರು ಬದುಕ್ತಾವ್ರೆ, ಇಲ್ಲಿ ಹಿಂಗಾಗ್ಬಿಟ್ರೆ ಯಾರು ಬದುಕಾಕಲ್ಲ ಬಿಡ್ರಿ. ಏನಿಲ್ಲ ಸರ್, ಫಸ್ಟು ಮೋದಿ ಕೆಳಗೆ ಕಿಳಿಸ್ಬೇಕು, ಅಂಥ ಪ್ರಧಾನಿಗಳು ಯಾರಿಗೂ ಬೇಡ. ರೈತರ ಬಗ್ಗೆ ಕಷ್ಟ ಬಡವರು ಏನಿದೆ ಕೆಳಮಡ್ತಾರೆ ಉದ್ಧಾರ ಮಾಡೋಂಥದ್ದು ಮಾಡಿದರೆ ಏನಾದ್ರು ಮಾಡೋಣ. ನಮಗೆ ಸವಾಸನೆ ಬೇಡ, ದೇಶದಿಂದ ತೊಳಗ್ಬಿಟ್ರೆ ಸಾಕು ನಂಗಾಯ್ತು. ಅಲ್ಲ ಅವರಿಗೆ ಮಾಡೋ ಕೆಲಸ ಇಲ್ಲ, ಯಾಕೆಂದರೆ ಈಗ ಇದನ್ನು ಮಾಡೋಕೆ ಹೋದ್ರೆ ಖರ್ಚುಗಳು ಜಾಸ್ತಿ ಆಗುತ್ತೆ, ಆ ಖರ್ಚು ಆಯ್ತು ಇದ್ರ ಮೇಲೆ ಇನ್ನೊಂದ್ರ ಮೇಲೆ ಹೇಳ್ಕೊಂಡು ಅದನ್ನು ನಾವು ಬಾಚ್ಕೊಳ್ಳೋಣ ಅಂತ. ಇವರು ಬಿ ಜೆ ಪಿ ಹೆಂಗೆಂದ್ರೆ ಎಲ್ಲ ಹೋಗಿ ಹೋಗಿ ಮಠಕ್ಕೆ ಹೋಗ್ತಾರೆ, ಸುಮ್ಮನೆ ಹೆಸರು ಮಠಕ್ಕೆ ಹೇಳ್ತಾರೆ, ಇವರು ದೇವಸ್ಥಾನದಲ್ಲಿ ಸಿಕ್ಬಿಟ್ರೆ ಅದನ್ನ ಬೇಕಾದ್ರೆ ಕೊಳ್ಳೆ ಹೊಡೆದ್ಬಿಡ್ತಾರೆ. ಅಂಥ ಪಕ್ಷ ಇದು, ದಯವಿಟ್ಟು ಸರ್ಕಾರ ಇಲ್ದರೂ ಬೇಡ ಸರ್, ಮಾಡೋಣ ಬಿಡಿ ಸರ್. ಅದು ಸಂಸ್ಕೃತಿ ನಮ್ಮದು ನಡ್ಕೊಂಬಂದ್ರದ್ದು ಮೊದಲಿಂದ, ಇವ್ರಿಗೋಸ್ಕರ ನಾವು ಬಿಡೋಕ್ಕಾಗುತ್ತಾ? ಅದನ್ನು ಬಿಟ್ಟರೆ ನಾವು ಬದುಕಿರೇನು ಹಿಂದೆ ಇಲ್ದಿರೇನು ಸರ್ ಹಿಂದೂ ಸಂಸ್ಕೃತಿಲಿ? ನಾವು ಅದ್ದೂರಿಯಾಗೆ ಮಾಡ್ಬೇಕು ಸರ್, ಇವ್ರಿಗೆ ಹೆದರಿಕೊಂಡು ಬಿಡಕ್ಕೆ ಹೋಗಬಾರ್ದು, ಅದಂತೂ ಸತ್ಯ. ಏನೇ ಮಾಡಿರಿ ಬಿ ಜೆ ಪಿ ಸರ್ಕಾರ ಇರೋವರೆಗೂ ಯಾರನ್ನು ನಮ್ಮದೇ ಬದುಕೇ ಬಿಡಲ್ಲ ಬಿಡಿ ಸರ್, ಸತ್ಯ ಸರ್. ತುಂಬ ಕಷ್ಟ ಆಗ್ತಾ ಇದೆ ಸರ್, ಮನೆಯಲ್ಲಿ ಗ್ಯಾಸ್ಗೆ ಊಟಗೆ ಎಲ್ಲ ತುಂಬ ಕಷ್ಟ ಆಗ್ತಾಯಿದೆ. ಗ್ಯಾಸ್ ಬೇರೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಬಾಡಿಗೆ ಸಿಗಲ್ಲ. ಹೋಗಿ ಎಲ್ಲಿಯಾದರೂ ಹೋಗ್ತೀವಿ, ಅಲ್ಲಿಂದ ಖಾಲಿ ಬಂದರೆ ಗ್ಯಾಸ್ ರೇಟ್ ಅಲ್ಲೇ ಸರಿ ಹೋಗುತ್ತೆ, ಏನೂ ಸಾಲಲ್ಲ. ಅಷ್ಟು ಏನಿಲ್ಲ ಸರ್, ತುಂಬ ಕಷ್ಟ ಆಗಿದೆ. ಯಾರೋ ಒಳ್ಳೆಯವ್ರು ಬಂದರೆ ಸಾಕು ಸರ್, ನಮಗೆಲ್ಲ ಕಡಿಮೆ ಇರಬೇಕು, ಎಲ್ಲ ನಮಗೆ ಜೀವನಕ್ಕೆ ಚೆನ್ನಾಗಿರೋ ಥರ ಇದ್ದರೆ ಪರವಾಗಿಲ್ಲ. ತುಂಬ ಇವಾಗ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಮಾಡಿ ತುಂಬ ಕಷ್ಟ ಆಗಿಬಿಡೈತೆ. ನಾವು ಕಾರ್ ಓಡಿಸ್ತಾ ಇದ್ದವರು ಇವಾಗ ಆಟೋ ಓಡಿಸ್ತಾ ಇದ್ದೀರಿ, ಅದು ಏನು ಇವಾಗ ಆಟೋದು ಜಾಸ್ತಿ ಮಾಡೋರೆ, ಬಿಸ್ನೆಸ್ ಇಲ್ಲ ಏನಿಲ್ಲ, ತುಂಬ ಕಷ್ಟ ಆಗಿಬಿಟ್ಟಿದೆ ನಮಗೆ. ಈ ಸರ್ಕಾರ ಏನು ಮಾಡ್ತದೋ ಗೊತ್ತಿಲ್ಲ. ಯಾರಾದ್ರು ಬರಲಿ ಜನಕ್ಕೆ ಒಳ್ಳೇದು ಮಾಡಿದ್ರೇ, ಈ ಥರ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ರೆ ನಾವು ನಮ್ಮ ಹೊಟ್ಟೆಗೆ ಯಾರು ಹೇಳ್ತಾರೆ ನೋಡಿ, ಯಾರು ಏನು ಕೊಡಲ್ಲ, ತುಂಬ ಕಷ್ಟ ಆಗಿಬಿಟ್ಟೈತೆ. ಈಗ ಬಿಸ್ನೆಸ್ ಇಲ್ಲ, ಸುಮ್ಮನೆ ಓಡಾಡ್ತೀರಿ. ಗ್ಯಾಸ್ ಖಾಲಿ, ಇವತ್ತು 200 ರೂಪಾಯಿ ಗ್ಯಾಸ್ ಹಾಕಿದ್ದೀನಿ, ಓಡಾಡ್ತೀನಿ, ಬಿಸ್ನೆಸ್ ಇಲ್ಲ, ಸುಮ್ಮನೆ ಇವಾಗ ಮತ್ತೆ 200 ರೂಪಾಯಿ ಹಾಕಕ್ಕೆ ಬಂದಿದ್ದೀನಿ ಇವತ್ತು. ಏನೋ ಸರ್ ಸ್ವಲ್ಪ ಪರವಾಗಿಲ್ಲ, ಆವಾಗಲಾದ ಮುಂಚೆ ಚೆನ್ನಾಗಿತ್ತು, ಇವಾಗ ಬರೋ ಸರ್ಕಾರ ಎಲ್ಲ ಹಿಂಗೆ ಎಲ್ಲ ಜಾಸ್ತಿ ರೇಟೆಲ್ಲ ಜಾಸ್ತಿ ಮಾಡ್ತೈತೆ. ಬಡವ್ರು ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಈ ಸರ್ಕಾರ ಬಂದಿದೆ ಇವಾಗ ಹೊಸದಾಗಿ, ಇವರು ಅದು ಒಳ್ಳೇದು ಮಾಡಿದ್ರೆ ಪರವಾಗಿಲ್ಲ, ಇವರು ಇದೇ ಥರ ಇದ್ದರೆ ಏನು ಮಾಡೋದು ಗೊತ್ತಿಲ್ಲ, ನಮ್ಮ ಜೀವನ ಏನಾಗುತ್ತೋ ಗೊತ್ತಿಲ್ಲ ಇನ್ನು ಮುಂದಕ್ಕೆ. ಮತ್ತೆ ತಿರ್ಗಾ ಲಾಕ್ಡೌನು ಅದು ಇದು ಅಂದ್ಬಿಟ್ರೆ ಅಷ್ಟೇ, ಜನಗಳೆಲ್ಲ ಮತ್ತೆ ರೋಡ್ಗೆ ನಿಂತ್ಕೋಬೇಕು, ಅವ್ರೇನು ಏನು ಹಾಕ್ಕೊಂಡು ಸಾಯ್ಬೇಕು ಅಷ್ಟೇ ಜನ. 2024ರಲ್ಲಿ ನಮ್ಗೆ ಯಾವುದು ಒಳ್ಳೇದು ಮಾಡ್ತದೋ ಅದು ಬಂದರೆ ಚೆನ್ನಾಗಿರುತ್ತೆ ಸರ್. ನಮಗೆ ಇದುವರೆಗೂ ಯಾರೋ ಒಳ್ಳೇದಂತೂ ಮಾಡಿಲ್ಲ, ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ತಾರೆ ಅಷ್ಟೇ, ಹೊತ್ತು ಒಳ್ಳೇದಂತೂ ಮಾಡ್ತಾ ಇಲ್ಲ. ಒಳ್ಳೆಯವ್ರು ಮಾಡೋರು ಬಂದರೆ ಚೆನ್ನಾಗಿರುತ್ತೆ ನಮಗೆ. ಅದೇನು ಮಾಡೋಕ್ಕಾಗುತ್ತೆ ಹೇಳಿ, ನಮ್ಮ ಸರ್ಕಾರ ಸರಿಯಿಲ್ಲ, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಲ್ಲಿ ವ್ಯವಸ್ಥೆ ಚೆನ್ನಾಗಿಲ್ಲ ಸರ್. ಇಲ್ಲಿ ಅವ್ರವ್ರದ್ದು ಅವ್ರ ಕೆಲಸ ಆಗಬೇಕು, ಅವ್ರವ್ರ ಮಂತ್ರಿ ಸ್ಥಾನ ಸಿಗಬೇಕು, ಅವ್ರವ್ರ ಇದಾಗಿ ಪೋಸ್ಟ್ ಒಳ್ಳೆ ಪೋಸ್ಟ್ ಸಿಕ್ಕಿದ್ರೆ ಅವ್ರ ಅದೇ ಖುಷಿ. ಬಡವರು, ದೀನ ದಲಿತರು ಆಗಿರ್ಬೋದು, ಕಡು ಬಡವರು, ಕೆಳಮಟ್ಟದ ಜನ ಏನಾಗಿದೆ ಅಂದರೆ ದಿನ ಕೂಲಿ ಮಾಡೋಂಥ ಜನ ನಾವು. ನಮಗೆ ತುಂಬ ಕಷ್ಟಪಟ್ಟಿದೆ ಸರ್. ಬಿಸ್ನೆಸ್ ಒಂದಿನ ಆದರೆ ಒಂದಿನ ಮೂರು ದಿನ ಆಗೋಲ್ಲ. ಪೆಟ್ರೋಲು ಯಾವುದು ಸರ್, ಮ್ಯಾಗಿ ಬರುತ್ತಲ್ಲ, ಸುಗ್ಗಿ ಮತ್ತು ಟೊಮೊಟೊ ಅಂಥರೆಲ್ಲ ಡ್ಯೂಟಿ ಮಾಡ್ತಾಯಿದ್ದಾರೆ. ನಮ್ಮ ನಾವೆಲ್ಲ ವಲಸೆ ಬಂದಿರೋದು ಹಳ್ಳಿಯಿಂದ, ಎಲ್ಲ ಮಂಡ್ಯ ಮೈಸೂರು ರಾಮನಗರ ಚನ್ನಪಡೆ ಕಡೆಯಿಂದ ಬಂದಿರ್ತೀವಿ. ಏನೋ ನಲ್ಲ ಕಾಸು ಸಂಪಾದನೆ ಮಾಡೋಂಥ ಬಂದಿರ್ತೀವಿ ಸರ್. ಇಲ್ಲಿ ನೋಡಿದ್ರೆ ಗ್ಯಾಸ್ ರೇಟ್ ಜಾಸ್ತಿ, ಕಸ್ಟಮರ್ಸು 10 ರೂಪಾಯಿ 5 ರೂಪಾಯಿ ಕೇಳಿದ್ರು ಎಷ್ಟು ಕೊಡೋಲ್ಲ, ಏನಕ್ಕಪ್ಪ ಅಂತಾರೆ. ಗ್ಯಾಸ್ ರೇಟ್ ಜಾಸ್ತಿ ಆದ್ರೂ ಅವರು ಕೇರೇ ಮಾಡೋಲ್ಲ, ತುಂಬ ಕಷ್ಟಪಡ್ತಾರೆ ಸರ್. ಜೀವನ ತೃಪ್ತಿ ಇಲ್ಲ ಸರ್. ವೇಸ್ಟು, ಮೋದಿ ವೇಸ್ಟ್ ಫೆಲೋ ಅಂತ ಹೇಳಿದ್ರೆ ಮೋದಿನೇ, ರಾಹುಲ್ ಗಾಂಧಿನೇ ಬರಬೇಕು ನೆಕ್ಸ್ಟು. ಇವತ್ತು ಬಂದ್ರೇ ನಮಗೆ ಸ್ವಲ್ಪ ಇದು ಇರುತ್ತಂತ ಹೇಳ್ತೀನಿ ಸರ್, ಭರವಸೆ ಇದೆ ನಮಗೆ. ನೆಕ್ಸ್ಟು ಕಾಂಗ್ರೆಸ್ ಬರಬೇಕು, ಕೇಂದ್ರ ಸರ್ಕಾರದಲ್ಲೂ ಕಾಂಗ್ರೆಸ್ ಬರಬೇಕು, ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲೂ ಕಾಂಗ್ರೆಸ್ ಬರಬೇಕು ಸರ್. ಅದು ಬಂದ್ರೇ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೇ ಬಡವರು ಹಸಿದವ್ರಿಗೆ ಅನ್ನ ಅಂತ ಮಾಡಿದ್ರು, ಇಂದಿರಾ ಕ್ಯಾಂಟೀನು, ಅದರಿಂದ ಎಷ್ಟೋ ಉಪಯೋಗ ಆಗ್ತದೆ. ಅದರನ್ನು ಅವ್ರು ಏನೋ ಇದು ಮಾಡ್ತಾ ಇದ್ದಾರೆ ಸರ್. ಸ್ವಲ್ಪ ಅನ್ನಪೂರ್ಣೇಶ್ವರಿ ಮಾಡಬೇಕು, ಅದು ಮಾಡಬೇಕು, ಸ್ವಲ್ಪ ಏನೋ ಸ್ವಲ್ಪ ತರಕಾರಿ ಮಾಡ್ತಾ ಇದ್ದಾರೆ, ನೋಡುವ ಸಂಬಂಧ ಏನಾಗುತ್ತಂತ. ನಮ್ಮ ಜನ ಬದಲಾಗಬೇಕು ಸರ್, ಯುವತ್ ಬದಲಾಗಬೇಕು. ನೆಕ್ಸ್ಟ್ ರಾಹುಲ್ ಗಾಂಧಿ ಬರಬೇಕು, ಮತ್ತು ನಮ್ಮ ಸಿದ್ದರಾಮಯ್ಯ ಬರಬೇಕು. ನಮ್ಮ ಇಲ್ಲಿ ಸ್ಟೇಟಲ್ಲಿ ಬಂದರೆ ಸ್ವಲ್ಪ ಬದಲಾವಣೆ ಆಗುತ್ತೆ ನಮ್ಮ ಭಾವನೆ ಸರ್. ಹೊಸ ಭರವಸೆ ಮೂಡಿಸಿದ್ದಾರೆ ನಮ್ಮ ಆಫೀಸರು, ಅವ್ರು ಬಂದರೂ ನಮಗೂ ಇನ್ನೂ ಖುಷಿನೇ ಸರ್.
ಅವ್ರು ಇನ್ನೂ ನಮಗೆ ಹೊಸ ಭರವಸೆ ಮೂಡಿಸಿದ್ದಾರೆ. ಅವ್ರು ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ನೋಡ್ಬೇಕು ಸರ್ ಅಂತ ಯೂತ್ ಬದಲಾಗ್ಬೇಕು ಸರ್, ನಮ್ಮ ಜನ ಬದಲಾವಣೆ ಮಾಡ್ಕೋಬೇಕು. ಅದೇ ಜೆ ಡಿ ಎಸ್, ಅದೇ ಕಾಂಗ್ರೆಸ್, ಅದೇ ಬಿ ಜೆ ಪಿ ಅಂತೇಳಿ ಸಾಯ್ತಾಯಿದ್ದಾರೆ ನಮ್ಮ ಜನ. ಪಕ್ಷ ಪಕ್ಷ ಜಾತಿ ಮೇಲೆ ಹೋಗ್ತಾ ಇದ್ದಾರೆ ಸರ್. ಉಪ್ಪಿಸಾರ್ ಬರಬೇಕು, ಉಪ್ಪಿಸಾರ್ ಬಂದರೆ ಸ್ವಲ್ಪ ಬದಲಾವಣೆ ಆಗುತ್ತಂತ ನಮ್ಮ ನಂಬಿಕೆ ಇದೆ ಸರ್. ಸರ್, ಜನ ಅಂದ್ಕೊಳ್ಳೋ ಬಗ್ಗೆ ತುಂಬ ತೊಂದರೆ ಆಗುತ್ತೆ ಮುಂದಕ್ಕೆ ಅಂತ ನಮ್ಮ ಅಭಿಪ್ರಾಯ. ಇಲ್ಲ ಸರ್, ಇಲ್ಲ, ಏನೂ ಇಲ್ಲ. ಅವ್ರು ಬಂದಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಪ್ರತಿಯೊಂದು ಎಣ್ಣೆ ರೇಟು ಜಾಸ್ತಿ ಆಯಿತು, ಡ್ರಿಂಕ್ಸಿಂದ ಫುಡ್ಡಿಂದ ಪ್ರತಿಯೊಂದು ರೇಟ್ ಜಾಸ್ತಿ ಆಯಿತು. ಅವ್ರು ಬಂದು ನಮಗೇನು ಪ್ರಯೋಜನ ಇಲ್ಲ ಸರ್. ಬೇಡ, ಅವರು ರಾಜೀನಾಮೆ ಕೊಟ್ಟನು ನಮಗೆ ಒಳ್ಳೆ ಕೆಲಸ ಆಗುತ್ತೆ. ಇನ್ನು ಅವರಿರೋದು ನಮ್ಮ ದೇಶಕ್ಕೆ ಸುಖ ಇಲ್ಲ ಸರ್. ಅವ್ರ ಬಗ್ಗೆ ನಮಗೇನು ಅಷ್ಟು ಗೊತ್ತಿಲ್ಲ. ಯಾವ ಸರ್ಕಾರ ಬಂದರೆ ಇವೆಲ್ಲ ಸರ್, ನಮಗೆ ಕಾಂಗ್ರೆಸ್ ಬಂದರೆ ನಮಗೆ ಸರಿ ಹೋಗುತ್ತೆ. 70% ನಮಗೆ ಕೊಡ್ತಾ ಇದ್ರು ಕಾಂಗ್ರೆಸ್ನವರು. ಈಗ ಬಿ ಜೆ ಪಿ ಹಂಗಲ್ಲ, ಬಂದಿದ್ದೆಲ್ಲ ನಾವೇ ತಿಂದ್ಬಿಡೋಣ, ಜನನ ತುಳಿಯೋಣ ಕೆಳಗಡೆ ಅಂತೇಳಿ ತುಳಿತಾ ಇದ್ದಾರೆ, ಭಯಂಕರ ತುಳಿತಾ ಇದ್ದಾರೆ. ಅವೆಲ್ಲ ಸುಳ್ಳು. ಅವರು ಹೇಳ್ಬಿಟ್ಟು ಬಂದರು ನಮ್ಮ ಹೆಸರು ಬರಲಿ, ನೆಕ್ಸ್ಟು ನಮ್ಮನ್ನೇ ಗೆಲ್ಸಲಿ ಅವರು, ಜನ ಪ್ರಜೆಗಳು ನಮ್ಮನ್ನೇ ಗೆಲ್ಸಲಿ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ಕೊಂಡು ಬಂದ. ಈಗ ಜನನ ಸಾಯಿಸ್ದ, ಸುಮ್ಮ ಸುಮ್ಮನೆ ಕೋವಿಡು ಬಂದಿಲ್ಲ, ಯಾವುದು ಬಂದಿಲ್ಲ. ಈಗ ನೋಡಿ, ಎಲ್ಲರಿಗೂ ಕೋವಿಡ್ ಬಂತು, ಎಲ್ಲರಿಗೂ ಕೋವಿಡ್ ಬಂತು, ಎಲ್ಲ ಸತ್ತು ಮಣ್ಣಲ್ಲಿದ್ದಾರೆ. ಇವನು ಯಾಕೆ ಸತ್ತಲ್ಲ, ಸತ್ತು ಮಣ್ಣಲ್ಲಿಲ್ಲ. ಇವನು 2 ಸಾರಿ ಬಂದಿತ್ತಲ್ಲ, ಇವನು ಸತ್ತು ಕೋವಿಡ್ ಬಂದು ತಿರುಗಿ ಮನೆಯಲ್ಲಿದ್ದಾನಲ್ಲ ನಮ್ದು. ಈಗ ನಮ್ಮ ಬಡವರು ಪ್ರಜೆಗಳು ಪಾಪ ಅವರು ಸತ್ತು ಮಣ್ಣಲ್ಲಿದ್ದಾರೆ, ಸತ್ತು ಮಣ್ಣಲ್ಲಿದ್ದಾರೆ. ಈಗ ಇವನು ಆರಾಮಾಗಿ ಸೇಫ್ಟಿಯಾಗಿ ಮನೆಯಲ್ಲಿದ್ದಾನಲ್ಲ, ಹೆಂಗೆ ಅದು? ಬಡವರೇ ಸಾಯ್ತಾ ಇದ್ದಾರೆ, ಶ್ರೀಮಂತರಾಗಿ ಸಾಯ್ತಾ ಇಲ್ಲ. ದುಡ್ಡು ಮಾಡಿದ್ದಾರೆ, ಬೇಜನ್ ದುಡ್ಡು ಮಾಡಿದ್ದಾರೆ, ಕೋಟ್ಯಾಂತರ ಕೋಟಿ ಮಾಡಿದ್ದಾರೆ. ಆಟೋ ಡ್ರೈವರ್ಗಳಿಗೆ 5 ಸಾವಿರ ದುಡ್ಡು ಹಾಕ್ತೀನಿ ಅಂದರು, ಹಾಕಿಲ್ಲ. ಫ್ರೀಯಾಗಿ ಕಾರಲ್ಲಿ ಕೊಡಿಸ್ತೀವಿ ಐರಾವತ ಝೋನಿಂದ ಅಂತ ಹೇಳಿದ್ರು, ಅದು ಕೊಡಿಸ್ಲಿಲ್ಲ. ನಮ್ಮ ಆಟೋ ಡಿಪಾರ್ಟ್ಮೆಂಟ್ನವ್ರಿಗೆ ರೇಷನ್ನೇ ಕೊಟ್ಟಿಲ್ಲ. ಹೇಳಬೇಕಾದ್ರೆ ಈ ಬ್ಯಾಟ್ರಾಂಪುರ ಸಿಗ್ನಲ್ಲು, ಈ ಯಲಂಕ, ಈ ಕಡೆ ವಿದ್ಯಾರಾಯಣಪುರ ಎಲ್ಲನೂ ಆಟೋ ಡ್ರೈವರ್ಗೆ ರೇಷನ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದಿಬ್ಬರು ಆಟೋ ಡ್ರೈವರ್ನ ಇಟ್ಕೊಳ್ಳೋದು, ಫೋಟೋ ಇಟ್ಕೊಳ್ಳೋದು, ಕೊಟ್ಟಿದ್ದೀವಿ ಅಂತ ಲೆಕ್ಕ. ಇಬ್ಬರಿಗೆ ಕೊಡೋದು 15 ಜನ ಕೌಂಟ್ ಮಾಡೋದು, ಈ ಥರ ಮಾಡ್ತಾಯಿದ್ದಾರೆ. ಬಿ ಜೆ ಪಿ ಬಂದಾಗಿಂದ ನಮಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ತುಂಬ ನಮಗೆ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಇದಾಗಿದೆ. ಮನೆ ಬಾಡಿಗೆ ಜಾಸ್ತಿ, ಕರೆಂಟ್ ಬಿಲ್ ಜಾಸ್ತಿ, ನೀರು ಬಿಲ್ಲು 370 ರೂಪಾಯಿ ಬರ್ತಾಯಿದೆ ತಿಂಗಳಿಗೆ, ಈಗ 430 ರೂಪಾಯಿ ಬರ್ತಾಯಿದೆ. ನಾವು ಯಾರನ್ನ ಕೇಳೋಣ? ಈಗ ನಿಮಗೆ ಕಷ್ಟ ಬಂದರೆ ನಮ್ಮನ್ನು ಕೇಳ್ತೀರಾ, ನಮ್ಮನ್ನು ಕಷ್ಟ ಬಂದರೆ ನೀವು ಕೇಳ್ತೀರಾ? ಈಗ ನಾವು ಯಾರನ್ನೋ ಕೇಳೋದು, ಯಾರನ್ನೋ ಕೇಳೋಕ್ಕಾಗುತ್ತೆ ಅಲ್ವಾ? ಯಾಕಂದರೆ ನಾವು ಇನ್ನೂ ಸ್ವಲ್ಪ ಜ್ವರ ಮಾತಾಡ್ಬೋದು, ಜ್ವರ ಮಾತಾಡಿದ್ರೆ ಅವನು ಅಲ್ಲಿಗೆ ತಾನೆ ಇಟ್ಕೊಬೇಕಂತ ನಾನು ಮಾತಾಡ್ತಾಯಿದ್ದೀನಿ ಕೇಳಿ. ಈಗ ನಮಗೆ ಕಷ್ಟ ಬಂದರೆ ನಾವು ನಮ್ಮಪ್ಪ ನಮ್ಮಮ್ಮ ಹತ್ರ ಹೇಳ್ತೀವಿ, ನಮ್ಮ ಮಕ್ಕಳು ಕಷ್ಟ ಬಂದರೆ ಅವರು ಯಾರ ಹತ್ರ ಹೇಳ್ಕೊತಾರೆ? ನಮ್ಮ ಹತ್ರ ಹೇಳ್ಕೊತಾರೆ. ಇವನು ಸೈಲೆಂಟಾಗಿ ಅಲ್ಲಿ ಕುತ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ, ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ನಮ್ಮ ಕಷ್ಟ ಬಂದು ಅವನು ನಮ್ಮ ಇದಕ್ಕೆ ನಮ್ಮ ಜಿಲ್ಲೆಗೆ ಬಂದು ಅವನು ಕಷ್ಟ ಸುಖ ಯಾವತ್ತೂ ನಮಗೆ ನೋಡಿಲ್ಲ, ನಮಗೆ ನೋಡೂ ಇಲ್ಲ. ಒಂದೊಂದು ಸ್ಟ್ಯಾಂಡಿಗೆ ಬಂದು ಕೇಳಬೇಕು, ಏನಪ್ಪ ನಿಮ್ಮ ಕಷ್ಟ ಹೆಂಗಿದೆ, ಏನು ನಿಮ್ಮ ಕಷ್ಟ ಏನಂತ ಕೇಳಬೇಕಾಗಿತ್ತು, ಕೇಳಲಿಲ್ಲ. ಬರ್ತೀನಿ ಅಂದ, ಒಂದೊಂದು ಜಿಲ್ಲೆಗೆ ಒಂದೊಂದ್ಸರಿ ಒಂದೊಂದು ದಿವಸ ಬರ್ತೀವಿ, ಬಂದು ಮಾತಾಡ್ಕೊಂಡು ಹೋಗ್ತೀನಿ ಅಂತ, ವಿಸಿಟ್ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳ್ದ, ಬಂದೂ ಇಲ್ಲ, ಯಾವುದೂ ಇಲ್ಲ. ಈಗ ಏನು ಹೇಳ್ತಾ ಇದ್ದಾನೆ, ಬಂದಿದ್ದೀವಿ, ಓಡಾಡ್ಕೊಂಡು ಹೋಗಿದ್ದೀವಿ, ಸಿದ್ದರಾಮಯ್ಯ ಬಂದಿದ್ದೀವಿ ಹೋಗಿದ್ದೀವಿ. ಈ ದಾಸಳಲ್ಲಿ ಕೋವಿಡ್ ಕಡಿಮೆ ಆಗಿದೆ, ಅಲ್ಲಿ ಕೋವಿಡ್ ಕಡಿಮೆ ಆಗಿದೆ, ಇಲ್ಲಿ ಕೋವಿಡ್ ಕಡಿಮೆ ಆಗಿದೆ ಅಂದೆ, ಎಲ್ಲ ಹಂಗೆ 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 ಇದೆ. ಈಗ ಅದ್ರ ಬಗ್ಗೆ ನ್ಯೂಸೇ ಇಲ್ಲ, ಕೋವಿಡ್ ಬಗ್ಗೆ ನ್ಯೂಸೇ ಇಲ್ಲ. ಮೊನ್ನೆ ನಮ್ಮ ಡಿ ಬಾಸ್ ಬಗ್ಗೆ ಏನೋ ಮಾತಾಡಿದ್ರು, ಡಿ ಬಾಸ್ ಬಗ್ಗೆ ಏನೋ ಮಾತಾಡಿದ್ರು, ಅದೆಲ್ಲ ಸುಳ್ಳು ಕಟ್ಟಕತೆ, ಅದು ಎಲ್ಲ ಸುಳ್ಳೆ. ಬಿ ಜೆ ಪಿ ಪಕ್ಷ ಸರಿ ಇಲ್ಲ. ನಮಗೆ ಕಾಂಗ್ರೆಸ್ ಬಂದರೆ ತುಂಬ ಉಪಯೋಗ ಆಗುತ್ತೆ. ಹೌದು ಸರ್, ಬಂದೇ ಇಲ್ಲ, ಬರೋಲ್ಲ, ಬರೋಕ್ಕೆ ಚಾನ್ಸೇ ಇಲ್ಲ ಸರ್, ಬರೋಕ್ಕೆ ಚಾನ್ಸೇ ಇಲ್ಲ. ಅವರು ಪಕ್ಕ ಬರುತ್ತೆ. ಅಲ್ಲ, ಇವರು ಯಡಿಯೂರಪ್ಪ ಕ್ಷೇತ್ರ ಮಾತಾಡಿ, ಯಡಿಯೂರಪ್ಪ ಬಗ್ಗೆ ನಾನು ಸಿದ್ದರಾಮಯ್ಯ ಅಂದ್ಕೊಂಡಿದ್ದೆ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್,
ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.